ಈ ವಾರ್ತೆಗಳ ಪ್ರಾಯೋಜಕರು ಸಿಟಿ ರಾಯಲ್ ಬೇಕರಿ ಮಸ್ಕಿ. ನಮಸ್ಕಾರ ವೀಕ್ಷಕರೇ, ಸಾಮ್ರಾಟ್ ನ್ಯೂಸ್ಗೆ ಸ್ವಾಗತ. ನಾನು ಶೈಲಜಾ. ಸಮಸ್ತ ನಾಡಿನ ಜನತೆಗೆ ಸಾಮ್ರಾಟ್ ನ್ಯೂಸ್ ವತಿಯಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಖ್ಯಾಂಶಗಳು. ಮಕರ ಸಂಕ್ರಾಂತಿ ಹಿನ್ನೆಲೆ ಮಂತ್ರಾಲಯದ ತುಂಗಭದ್ರಾ ನದಿಯಲ್ಲಿ ಭಕ್ತರ ಪವಿತ್ರ ಸ್ನಾನ, ರಾಯರ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಕೆ. ಪೌರತ್ವ ಕಾಯ್ದೆ ವಿರೋಧಿಸುವ ಬರದಲ್ಲಿ ಕಿಡಿಗೇಡಿಗಳ ಕೃತ್ಯ, ಐತಿಹಾಸಿಕ ಸಿಡಿಲು ಬಂಡೆ ಮೇಲೆ ಬರಹ. ರಾಯಚೂರು ಗಡಿ ಭಾಗದ ಕೃಷ್ಣನ ಜಾತ್ರೆ, ಹರಿದು ಬಂದ ಭಕ್ತ ಸಾಗರ. ಮಸ್ಕಿಯ ಸನ್ರೈಸ್ ಮಹಿಳಾ ಪದವಿ ಮಹಾವಿದ್ಯಾಲಯದಲ್ಲಿ ಸಂಭ್ರಮದ ಸುಗ್ಗಿ ಸಂಕ್ರಾಂತಿ. ಜನವರಿ 17ರಂದು ಉಟಗನೂರಿನಲ್ಲಿ ಮರಿಬಸವಲಿಂಗ ಅಜ್ಜನ 29ನೇ ಜಾತ್ರಾ ಮಹೋತ್ಸವ. ರಾಯಚೂರಿನಲ್ಲಿ ರಸ್ತೆ ಸುರಕ್ಷಾ ಸಪ್ತಾಹ, ಪೊಲೀಸ್ ಇಲಾಖೆಯಿಂದ ವಾಹನ ಚಾಲಕರ ನೇತ್ರ ತಪಾಸಣೆ, ನೂರಾರು ಚಾಲಕರು ಭಾಗಿ. ಮಸ್ಕಿ ನಗರದಲ್ಲಿ ಹೊಸ ವರ್ಷಕ್ಕೆ ವಿನೂತನವಾಗಿ ಪ್ರಾರಂಭವಾಗಿರುವ ಸಿಟಿ ರಾಯಲ್ ಬೇಕರಿ. ನಮ್ಮಲ್ಲಿ ಶುಚಿ ಹಾಗೂ ರುಚಿಕರವಾದ ಬೇಕರಿ ಉತ್ಪನ್ನಗಳು ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ. ಇಂದೇ ಭೇಟಿ ಕೊಡಿ ಸಿಟಿ ರಾಯಲ್ ಬೇಕರಿ, ಹಳೆ ಬಸ್ ನಿಲ್ದಾಣ, ಮಸ್ಕಿ. ಇದೀಗ ವಾರ್ತೆಗಳ ವಿವರ. ಮಕರ ಸಂಕ್ರಾಂತಿ ನಿಮಿತ್ತ ಮಂತ್ರಾಲಯದ ತುಂಗಭದ್ರಾ ನದಿಯಲ್ಲಿ ಸಾವಿರಾರು ಭಕ್ತರು ಪವಿತ್ರ ಸ್ನಾನ ಮಾಡಿ ರಾಯರ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿ ಅರಿಕೆ ತಿಳಿಸಿಕೊಂಡರು. ಸಂಕ್ರಮಣ ಹಿನ್ನೆಲೆಯಲ್ಲಿ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸಾವಿರಾರು ಭಕ್ತರು ಮಂತ್ರಾಲಯಕ್ಕೆ ಆಗಮಿಸಿದ್ದರು. ಬೆಳಗ್ಗೆ ತುಂಗಭದ್ರಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿದರು. ಮಹಿಳೆಯರು, ಮಕ್ಕಳು ಸೇರಿದಂತೆ ಸಾವಿರಾರು ಸಂಖ್ಯೆಯ ಭಕ್ತರು ನದಿಗೆ ಪೂಜೆ ಸಲ್ಲಿಸಿದರು. ನಂತರ ಭಕ್ತರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ತೆರಳಿ ರಾಯರ ವೃಂದಾವನಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ ಹಿನ್ನೆಲೆಯಲ್ಲಿ ನದಿ ದಂಡೆ ಸೇರಿದಂತೆ ರಾಯರ ಮಠದ ಸುತ್ತ ಬಿಗಿ ಪೊಲೀಸ್ ಭದ್ರತೆ ಕಲ್ಪಿಸಲಾಗಿತ್ತು. ರಾಘವೇಂದ್ರ 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 ನಿನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ 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 ನಿನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಎನ್ನಿರಿ, ನಾನು ಎಂಬ ಮೋಹ ಮರೆತು ಎಂದು ಅವನ ನಂಬಿರಿ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಎನ್ನಿರಿ, ನಾನು ಎಂಬ ಮೋಹ ಮರೆತು ಎಂದು ಅವನ ನಂಬಿರಿ. ಹೇಗೆ ಇರಲಿ ಎಲ್ಲೇ ಇರಲಿ ಅವನ ಸ್ಮರಣೆ ಮಾಡಿರಿ, ಜ್ಞಾನದಿಂದ ಮನವ ಸುಡುವ ಚಿಂತೆ ದೂರ ಮಾಡಿರಿ. ರಾಘವೇಂದ್ರ 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 ನಿನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ಧನವು ಎಲ್ಲ ಸ್ವಾಮಿ ನಿನ್ನದೆನ್ನಿರಿ, ಗುರುವೆ ನಿನ್ನ ಕರುಣೆಯೊಂದೇ ಸಾಕು ನನಗೆ ಎನ್ನಿರಿ. ಮಾನ ಪ್ರಾಣ ಧನವು ಎಲ್ಲ ಸ್ವಾಮಿ ನಿನ್ನದೆನ್ನಿರಿ, ಗುರುವೆ ನಿನ್ನ ಕರುಣೆಯೊಂದೇ ಸಾಕು ನನಗೆ ಎನ್ನಿರಿ. ಕಲ್ಲು ಮುಳ್ಳೋ ಸಿಡಿಲೋ ಮಳೆಯೋ ಅವನ ಕರುಣೆ ಎನ್ನಿರಿ, ಏನೇ ಬರಲಿ ಅವನದೆಂದು ನಂಬಿ ಮುಂದೆ ನಡೆಯಿರಿ. ರಾಘವೇಂದ್ರ 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 ನಿನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ.
ಬೆಲ್ಲ ಬಲ್ಲನು ಚಪಲ ರಾತ್ರಿ ಖರೀದಿನ ಮೈ ತಕ್ಕಂದ್ರೆ ಹೊಳೆಯಾಗ ಮೈ ತಕ್ಕಂದ್ರೆ ಎಲ್ಲ ಚಲೋದ ಆಗ್ತದ ಇದ್ದು ಪೀಡಿ ಹೋಗ್ತದ ಅಂತ ಬಂದದ ಇಲ್ಲಿಗೆ ವರ್ಷ ವರ್ಷ ಬರ್ತೀವಿ. ಏನ ಸ್ನಾನ ಮಾಡ್ಕೊತೀವಿ, ಮನೆಗೆ ಹೋಗ್ತೀವಿ, ಏನ ತಂದದಿಟ್ಟು ಊಟ ಮಾಡ್ತೀವಿ, ಏನ್ ರೊಟ್ಟಿ ಸಜ್ಜಿ ರೊಟ್ಟಿ ಶೇಂಗಾದ ಹೋಳಿಗೆ ಎಲ್ಲ ತಂದು ಊಟ ಮಾಡ್ತೀವಿ. ಗಾಸಸಿ ಮಗ ಮಗ ಮೊಮ್ಮಕ್ಕಳು ಎಲ್ಲ ಬಂದೀವಿ. ಹ್ಮ್ ಚಂದ ಅನಿಸ್ತೈತಿ ರೀ, ಅದೊಂದು ನಮ್ಮದು ನಂಬಿಕೆ. ಇಲ್ಲೇ ತೊಳಿಬೇಕು ನೀರು ಮೈ ಬಂದು ಹೊಳ್ಯಾಗ ಬಂದು ಒಂದು ಎರಡು ಸ್ನಾನ ಮಾಡಬೇಕು ಒಂದು ಮನ್ ಮಾದೇವಿ ರೀ ನನ್ನ ಹೆಸರು. ಇದನ್ನೇ ನಾವು ಬೆಳಗಾವಿ ಜಿಲ್ಲೆ ಘಟಪ್ರಭಾದಿಂದ ಬಂದಿದ್ದೀವಿ. ನಮ್ಮ ಊರ ಕಡೆ ಅಂದರೆ ಎಲ್ಲ ಹೊಲದಲ್ಲಿ ಹೋಗಿ ಇವತ್ತು ಊಟ ಎಲ್ಲ ಮಾಡ್ತಾರೆ, ರೊಟ್ಟಿ ಬದನೆಕಾಯಿ ಪಲ್ಯ ಇವೆಲ್ಲ ತೊಗೊಂಡೋಗಿ ಊಟ ಮಾಡ್ತೀವಿ. ಆದರೆ ಇವತ್ತು ನಾವಿಲ್ಲಿ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಬೇಕು, ತುಂಗಭದ್ರಾ ನದಿ ತೀರ್ಥ ಸ್ನಾನ ಮಾಡಬೇಕು ಅಂತ ಮಂತ್ರಾಲಯಕ್ಕೆ ಬಂದಿದ್ದೀವಿ. ನಮಗಿಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ, ಇವತ್ತು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಬೇಕಂತ ಇದ್ದೀವಿ. ನಿವೇದಿತಾ ಕಾಳೆ. ಪೌರತ್ವ ಕಾಯ್ದೆ ವಿರೋಧಿಸುವ ಬರದಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣದ ಮುದುವರ ರಸ್ತೆಯಲ್ಲಿರುವ ಐತಿಹಾಸಿಕ ಸಿಡಿಲು ಬಂಡೆಯ ಮೇಲೆ ಕಾಯ್ದೆ ವಿರೋಧಿಸಿ ಘೋಷಣೆ ಬರೆದು ವಿರೂಪಗೊಳಿಸಿದ ಘಟನೆ ನಡೆದಿದೆ. ಮಂಗಳವಾರ ಸಂಜೆ ಇದು ಬೆಳಕಿಗೆ ಬಂದಿದೆ. ಸಿಡಿಲು ಬಂಡೆಗೆ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಇದುವರೆಗೂ ಈ ಬಂಡೆ ಮೇಲೆ ಪರ ಹಾಗೂ ವಿರೋಧವಾಗಿ ಯಾರೂ ಘೋಷಣೆ ಬರೆದ ಉದಾಹರಣೆ ಇಲ್ಲ. ಇದೀಗ ಪೌರತ್ವ ಕಾಯ್ದೆ ವಿರೋಧಿಸುವ ಬರದಲ್ಲಿ ಬಂಡೆಯ ಮೇಲೆ ಕೆಲವು ಕಿಡಿಗೇಡಿಗಳು ಘೋಷಣೆ ಬರೆದು ಅದನ್ನು ವಿರೂಪಗೊಳಿಸಿದ್ದಾರೆ. ಮಸ್ಕಿ ಅಳ್ಳ ಸೇತುವೆ ಹಾಗೂ ಪದವಿ ಕಾಲೇಜು ಹತ್ತಿರದ ಬಸ್ ನಿಲ್ದಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಘೋಷಣೆ ಬರೆಯಲಾಗಿದೆ. ಸ್ಥಳೀಯ ಯುವಕರು ನೀಡಿದ ಮಾಹಿತಿ ಆಧರಿಸಿ ಪೊಲೀಸರು ಬುಧವಾರ ಬಂಡೆ ಸೇರಿದಂತೆ ವಿವಿಧೆಡೆ ಬರೆದ ಘೋಷಣೆಗಳನ್ನು ಅಳಿಸಿ ಹಾಕಿದ್ದಾರೆ. ಶೀಘ್ರದಲ್ಲೇ ಬರೆದವರನ್ನು ಪತ್ತೆ ಹಚ್ಚಲಾಗುವುದು ಎಂದು ಸಬ್ ಇನ್ಸ್ಪೆಕ್ಟರ್ ಸಣ್ ವೀರೇಶ್ ತಿಳಿಸಿದ್ದಾರೆ. ರಾಯಚೂರು ಹಾಗೂ ತೆಲಂಗಾಣದ ನಡುವೆ ಇರುವ ಕೃಷ್ಣದಲ್ಲಿ ಕೃಷ್ಣನ ಜಾತ್ರೆ ಹಾಗೂ ರಥೋತ್ಸವ ಇಂದು ಅದ್ದೂರಿಯಾಗಿ ನೆರವೇರಿತು. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೃಷ್ಣ ರಥೋತ್ಸವದಲ್ಲಿ ಭಾಗವಹಿಸಿದ್ದರು. ಕಾರು, ಜೀಪು, ಬಸ್ಗಳ ಮೂಲಕ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು. ಸಂಜೆ ನಡೆದ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ಮಕರ ಸಂಕ್ರಾಂತಿ ನಿಮಿತ್ತ ನಡೆಯುವ ರಥೋತ್ಸವದಲ್ಲಿ ಕೃಷ್ಣನ ವಿಗ್ರಹಕ್ಕೆ ವಿಶೇಷ ಪೂಜೆ ಕಾರ್ಯಕ್ರಮಗಳು ನಡೆದವು. ಹೆಚ್ಚಿನ ಭದ್ರತೆ ಕಲ್ಪಿಸಲಾಗಿತ್ತು. ಮಹಾವಿದ್ಯಾಲಯ ಮಸ್ಕಿಯಲ್ಲಿ ಇಂದು ಪ್ರಾಚಾರ್ಯರಾದ ಶ್ರೀ ಜಗದೀಶಯ್ಯ ಬಾಡದಮಠ ಹಾಗೂ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿನಿಯರ ಸಹಭಾಗಿತ್ವದಲ್ಲಿ ಮಕರ ಸಂಕ್ರಾಂತಿಯ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಕಾಲೇಜಿನ ಪ್ರಾಚಾರ್ಯರಾದ ಜಗದೀಶಯ್ಯ ಬಾಡದಮಠ ಅವರು ಸಸಿಗೆ ನೀರು ಉಣಿಸುವ ಮೂಲಕ ಚಾಲನೆ ನೀಡಿದರು. ನಂತರ ವಿದ್ಯಾದೇವತೆಯಾದ ಸರಸ್ವತಿಗೆ ಪೂಜೆ ನೆರವೇರಿತು. ಎಲ್ಲ ವಿದ್ಯಾರ್ಥಿನಿಯರು ಹಾಗೂ ಉಪನ್ಯಾಸಕ ವರ್ಗದವರು ದೇಶೀಯ ಉಡುಪುಗಳನ್ನು ಧರಿಸಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಕಂಗೊಳಿಸುತ್ತಿದ್ದರು. ದೇಶದ ಎರಡು ಕಣ್ಣುಗಳಾದ ವೀರಯೋಧ ಹಾಗೂ ರೈತರ ಜೀವನ ಕುರಿತು ಆಕೃತಿಗಳನ್ನು ನಿರ್ಮಿಸಿ ವಿದ್ಯಾರ್ಥಿಗಳಿಗೆ ಅದರ ಮಹತ್ವವನ್ನು ಮನವರಿಕೆ ಮಾಡಲಾಯಿತು. ಹಲನ್ನು ಉಕ್ಕಿಸಿ ಸಿರಿಧಾನ್ಯಗಳನ್ನು ಬಳಸಿ
ಕಬ್ಬುಗಳನ್ನು ಜೋಡಿಸಿ ರಂಗೋಲಿಯನ್ನು ಬಿಡಿಸಿ ಗಾಳಿಪಟವನ್ನು ಹಾರಿಸಿ ಎಳ್ಳು ಬೆಲ್ಲವನ್ನು ಹಂಚಿ ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ಸಾಂಪ್ರದಾಯಿಕ ಶೈಲಿಯಲ್ಲಿ ಆಚರಿಸಿದರು. ಎಲ್ಲ ವಿದ್ಯಾರ್ಥಿನಿಯರು ಹಾಗೂ ಉಪನ್ಯಾಸಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿವಿಧ ಸಾಂಪ್ರದಾಯಿಕ ಶೈಲಿಯ ಆಟಗಳನ್ನು ಆಡುವ ಮೂಲಕ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಸ್ಥಾಪನೆ ಮಾಡಿದ್ವಿ. ಹಾಗಾಗಿ ಈ ವರ್ಷ 2020 ಪ್ರಪ್ರಥಮವಾಗಿ ನಮ್ಮ ಕಾಲೇಜಿನಲ್ಲಿ ವಿಜೃಂಭಣೆಯಿಂದ ಸಂಕ್ರಾಂತಿಯನ್ನ ಎಲ್ಲ ವಿದ್ಯಾರ್ಥಿಗಳ ಜೊತೆಗೇನೆ ಆಚರಣೆಯನ್ನು ಮಾಡ್ತಾ ಇದ್ವಿ. ತುಂಬಾ ಹೃದಯದ ಖುಷಿ ಆಗ್ತಾ ಇದೆ ನಿಮಗೆ ಅಂತ. ಸರ್, ಸಂಕ್ರಾಂತಿ ಪ್ರಯುಕ್ತ ಏನ್ ಹೇಳಕ್ ಬಯಸ್ತೀರಾ? ನಾಡಿನ ಎಲ್ಲಾ ಜನರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ನಾಡು ಸಮೃದ್ಧಿ ಆಗ್ಲಿ ಅಂತ ಹೇಳ್ತಾ ಈ ನಮ್ಮ ಕಾಲೇಜು ಕೂಡ ಮುಂದೆ ಬೆಳವಣಿಗೆ ಆಗ್ಲಿ ಅಂತ ಹೇಳ್ತಾ ನಾವು ಕಾಲೇಜ್ ಪರವಾಗಿ ಸಂಕ್ರಾಂತಿ ಹಬ್ಬದ ಪರವಾಗಿ ಒಂದು ಪುಟ್ಟ ಕವನದ ಮೂಲಕ ಎಲ್ಲರಿಗೂ ವಿಶ್ ಮಾಡಲು ಇಷ್ಟಪಡ್ತೇನೆ ಸರ್. ಇಲ್ಲಿ ಸಂಕ್ರಾಂತಿ ಎಂಬ ಶೀರ್ಷಿಕೆಯಲ್ಲಿ ಕವನದ ಒಂದು ಶೀರ್ಷಿಕೆ ಸಂಕ್ರಾಂತಿ ಸೂರ್ಯನ ಉತ್ತರಾಯಣದ ಮೊದಲ ಬೆಳಕಿನ ಕಾಂತಿ. ಸೂರ್ಯನ ಉತ್ತರಾಯಣದ ಮೊದಲ ಬೆಳಕಿನ ಕಾಂತಿ ಅಂದೇ ಶುರುವಾಗುತ್ತದೆ ಈ ಸಂಕ್ರಾಂತಿ. ಅಂದೇ ಶುರುವಾಗುತ್ತದೆ ಈ ಸಂಕ್ರಾಂತಿ. ಇಂದಿನಿಂದ ದೂರವಾಗಲಿ ನಿಮ್ಮೆಲ್ಲರ ಚಿಂತೆ. ಇಂದಿನಿಂದ ದೂರವಾಗಲಿ ನಿಮ್ಮೆಲ್ಲರ ಚಿಂತೆ. ಬೇಡ ನಾನೇ ಶ್ರೇಷ್ಠ ಎಂಬ ಭ್ರಾಂತಿ. ಬೇಡ ನಾನೇ ಶ್ರೇಷ್ಠ ಎಂಬ ಭ್ರಾಂತಿ. ನಿಮ್ಮೆಲ್ಲರಲ್ಲಿ ನನ್ನೊಂದು ಪುಟ್ಟ ವಿನಂತಿ. ನಿಮ್ಮೆಲ್ಲರಲ್ಲಿ ನನ್ನದೊಂದು ಪುಟ್ಟ ವಿನಂತಿ. ಬೇಡ ಧರ್ಮ ಧರ್ಮಗಳ ನಡುವಿನ ಕ್ರಾಂತಿ. ಬೇಡ ಧರ್ಮ ಧರ್ಮಗಳ ನಡುವಿನ ಕ್ರಾಂತಿ. ಎಲ್ಲರ ಮನೆ ಮನೆಯಲ್ಲಿ ತುಂಬಿರಲಿ ನಿರಂತರ ಸುಖ ಮತ್ತು ಶಾಂತಿ. ಎಲ್ಲರ ಮನೆ ಮನದಲ್ಲಿ ತುಂಬಿರಲಿ ನಿರಂತರ ಸುಖ ಮತ್ತು ಶಾಂತಿ. ಎಳ್ಳು ಬೆಲ್ಲ ತಿನ್ನುತ್ತಾ ಒಳ್ಳೆಳ್ಳೆ ಮಾತಾಡೋಣ ಏನಂತ್ರಿ? ಎಳ್ಳು ಬೆಲ್ಲ ತಿನ್ನುತ್ತಾ ಒಳ್ಳೆಳ್ಳೆ ಮಾತಾಡೋಣ ಏನಂತ್ರಿ? ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯ. ಹಲವಾರು ರಾಜ್ಯಗಳಲ್ಲಿ ಉದಾಹರಣೆ ಗುಜರಾತ್ ರಾಜ್ಯಗಳಲ್ಲಿ ಗಾಳಿಪಟ ಆಚರಿಸಲ್ಲ, ಅದಕ್ಕೋಸ್ಕರ ನಮ್ಮ ಕಾಲೇಜಿನಲ್ಲಿ ಗಾಳಿಪಟ ಅಂತ ಒಂದೊಂದು ಆಚರಣೆ ಮಾಡಿವಿ. ಮತ್ತೆ ಹಾಲುಕ್ಸ ಕಾರ್ಯಕ್ರಮ ಮಾಡಿದ್ವಿ. ಎಲ್ಲ ಎತ್ತುಗಳನ್ನ ತಗೊಂಡ್ಬಂದು ಇಲ್ಲಿ ಹಬ್ಬವಾಗಿ ಮಾಡಿದ್ವಿ. ಮತ್ತೆ ಹಲವಾರು ವಿವಿಧ ಬೆಳೆಗಳನ್ನ ತಗೊಂಡ್ಬಂದು ಆಚರಣೆ ಮಾಡ್ತಾ ಬಂದಿದ್ದೀವಿ. ಬಹಳಷ್ಟು ಅದ್ದೂರಿಯಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದೇ ತಿಂಗಳ 17ನೇ ತಾರೀಕಿನಂದು ಉಟವನೂರಿನ ಮರಿಬಸವಲಿಂಗ ಅಜ್ಜನ 29ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಲಾಗುವುದು ಎಂದು ಮರಿಬಸವರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳು ಹೇಳಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸುಕ್ಷೇತ್ರ ಉಟವನೂರಿನಲ್ಲಿ ಇದೇ ತಿಂಗಳ 17ರಂದು ನಡೆಯುವ ಜಾತ್ರಾ ಮಹೋತ್ಸವ ನಿಮಿತ್ತ ಅಂದು ಬೆಳಗ್ಗೆ ಲಿಂಗೈಕ ಬಸವಲಿಂಗ ತಾತನವರ ಶಿಲಾಮೂರ್ತಿಗೆ ಅಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದ್ದು ಸಂಜೆ 5 ಗಂಟೆಗೆ ವಿವಿಧ ಮಠಾಧೀಶರ ಹಾಗೂ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಬಸವಲಿಂಗ ತಾತನವರ ರಥೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆಸಲಾಗುತ್ತಿದೆ ಎಂದು ಉಟಗನೂರು ಮಠದ ಉತ್ತರಾಧಿಕಾರಿಯಾಗಿರುವ ಮರಿಬಸವರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳು ಹೇಳಿದರು. ಉಟಗನೂರು ಗ್ರಾಮದಲ್ಲಿ ಶ್ರೀ ಅಡವಿಸಿದ್ದೇಶ್ವರ ಮಠದಲ್ಲಿ 29ನೇ ಜಾತ್ರಾ ಮಹೋತ್ಸವವು ನಡೀತಾ ಇದೆ. December 31 ಉಟಗನೂರಿನ ಅಡವಿಸಿದ್ದೇಶ್ವರ ಮಠದ ಮೂಲ ಸ್ಥಾಪಕರಾಗಿರುವಂತಹ ಪರಮ ಪೂಜ್ಯ ಶ್ರೀ ಬಸವಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪುಣ್ಯಸ್ಮರಣೋತ್ಸವವು ನಡೆದಿದೆ. ಅಂದಿನ ದಿನ ಬೆಳಗ್ಗೆ ಶ್ರೀಗಳ ಕರ್ತೃಗತಿಗೆ ರುದ್ರಾಭಿಷೇಕ ನಡೆಯಿತು. ಸಹಸ್ರ ಬಿಲ್ವಾರ್ಚನೆಯೊಂದಿಗೆ ಮಹಾಮಂಗಳಾರತಿ ನಡೆಯಿತು. ನಂತರ ಸಾಯಂಕಾಲ 7 ಗಂಟೆಗೆ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮ ಪ್ರಾರಂಭಗೊಂಡು ಅದು ಸಾಗಿ ಬಂದು 17ನೇ ತಾರೀಕಿಗೆ ಜಾತ್ರಾ ಮಹೋತ್ಸವ ನಡೀತಾ ಇದೆ. 16ರಂದು ಈ ಸುತ್ತಮುತ್ತಿನ ನಾಡಿನ ಪ್ರಸಿದ್ಧ ಮಠಾಧೀಶರು, ಸಾಹಿತಿಗಳು, ರಾಜಕಾರಣಿಗಳನ್ನು ಸಮ್ಮುಖದಲ್ಲಿ 16ನೇ ತಾರೀಕಿಗೆ ಪ್ರವಚನ ಮಹಾಮಂಗಲ ಕೊಡ್ತಾ ಇದೆ. ನಂತರ ಮರುದಿನ 17ನೇ ತಾರೀಕಿಗೆ ಪರಮ ಪೂಜ್ಯ ಮರಿಬಸವಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಒಂದು 29ನೇ ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಯಾಕೆಂದರೆ ಆ ಮಹಾತ್ಮರ ಒಂದು ಪುಣ್ಯಸ್ಮರಣೋತ್ಸವವು ಈ ಭಾಗದಲ್ಲಿ ಭಕ್ತರ ಒಂದು ಭಕ್ತಿಯ ಶ್ರದ್ಧೆಯಿಂದ ನಡೀತಾ ಇದೆ. ಅವರು ಯಾವ ರೀತಿ ಅವರು ಪವಾಡ ಪುರುಷರಾಗಿದ್ದರಪ್ಪ ಅಂತಂದ್ರೆ ಇವತ್ತು ಜನ ಮಾನಸದಲ್ಲಿ ಮಹಾಶಿವಯೋಗಿ ಯಾರಿದ್ದರೆ ಅದು ಉಟಗನೂರಿನ ಪರಮ ಪೂಜ್ಯ ಮರಿಬಸವಲಿಂಗ ಶಿವಯೋಗಿಗಳಂತ ಹೇಳಬೇಕಾಗುತ್ತೆ. ಅವರ ಭಕ್ತರಿಗೆ ಕಷ್ಟಗಳನ್ನು ದೂರವನ್ನು ಮಾಡಿ ಭಕ್ತರಿಗೆ ಒಳ್ಳೆಯ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ. ವಿಶೇಷವಾಗಿ ಈ ವರ್ಷ
ರೈತರಲ್ಲಿ ನಾವು ಮಂದಹಾಸವನ್ನು ಅವ್ರು ಕಾಣ್ತಾ ಇದ್ದೀವಿ. ಯಾಕೆಂದರೆ ಈ ವರ್ಷ ನೀರನ್ನು ಒದಗಿಸಿ ಎರಡು ಬೆಳೆಗೆ ಕೂಡ ರೈತರು ಬೆಳೆಯನ್ನು ತೆಗೆದಿದ್ದಾರೆ. ಅದೆಲ್ಲವೂ ಪರಮ ಪೂಜ್ಯರ ಆಶೀರ್ವಾದ ಕಾರಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಬೇಕಾಗುತ್ತೆ. ಯಾಕೆಂದರೆ ಶ್ರಾವಣ ಮಾಸದಲ್ಲಿ ಸುಮಾರು 49 ದಿನಗಳ ಪರ್ಯಂತರವಾಗಿ ಅಹೋರಾತ್ರಿ ಶಿವಭಜನೆ ನಡ್ಕೊಂಡು ಬಂದಿದೆ ಈ ಶ್ರೀಮಠದಲ್ಲಿ. ಆ ಕುರುಹಾಗಿ ಇವತ್ತು ಮಳೆ ಎಲ್ಲ ಕಡೆ ಸಮೃದ್ಧಿಯಾಗಿ ರೈತರಲ್ಲಿ ಒಂದು ಮಂದಹಾಸವನ್ನು ನಾವು ಕಾಣಬೇಕಾಗುತ್ತೆ. ಯಾಕೆಂದರೆ ಉಟಗನೂರು ಮಠ ಏನಪ್ಪ ಅಂತಂದ್ರೆ ಭಕ್ತರಿಂದ ಭಕ್ತರಿಗಾಗಿ ಭಕ್ತರಿಗೋಸ್ಕರವಾಗಿ ಇರುವಂಥ ಮಠ ಉಟಗನೂರು ಮಠ. ಹಾಗಾಗಿ ಪರಮ ಪೂಜ್ಯರ ಅವರು ಈ ನಾಡಿನಲ್ಲೆಲ್ಲ ಸಂಚರಿಸಿ ಭಕ್ತರಿಗೆ ಉದ್ಧಾರವನ್ನು ಮಾಡಿದ್ದಾರೆ. ಶ್ರೀಗಳ ಒಂದು ಅನೇಕ ಕಡೆ ಕಟ್ಟೆಗಳನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಆ ಭಕ್ತರ ಕಷ್ಟಗಳನ್ನು ದೂರ ಮಾಡಿ ಅವರಿಗೆ ಸುಖ ಶಾಂತಿಯನ್ನು ನೆಮ್ಮದಿಯನ್ನು ನೀಡಿದ್ದಾರೆ. ಅಂಥ ಮಹಾತ್ಮರ ಒಂದು 29ನೇ ಜಾತ್ರಾ ಮಹೋತ್ಸವವು ಇದೇ 17ರಂದು ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸುಮಾರು ಒಂದು 4-5 ಜಿಲ್ಲೆಗಳನ್ನು ಒಳಗೊಂಡಂಥ ಶ್ರೀಮಠದ ಭಕ್ತರಿದ್ದಾರೆ. ಅವರೆಲ್ಲರೂ ಕೂಡ ಈ ಜಾತ್ರೆಗೆ ಆಗಮಿಸಲಿದ್ದಾರೆ. ಮತ್ತು ವಿಶೇಷವಾಗಿ ಈ ವರ್ಷ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಭಜನಾ ಕಾರ್ಯಕ್ರಮ ನಡೀತಾ ಇದ್ದಾವೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರು ಆಗಮಿಸಿ ಶ್ರೀಗಳ ಕೃಪೆಗೆ ಪಾತ್ರರಾಗಬೇಕಂತ ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ. ಜಿಲ್ಲಾ ಪೊಲೀಸ್ ಹಾಗೂ ನಗರ ಪೊಲೀಸ್ ಠಾಣೆಯಿಂದ 31ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಅಂಗವಾಗಿ ರಾಯಚೂರಿನಲ್ಲಿ ವಾಹನ ಚಾಲಕರ ನೇತ್ರ ತಪಾಸಣೆ ಶಿಬಿರ ಏರ್ಪಡಿಸಲಾಯಿತು. ಶಿಬಿರ ಉದ್ಘಾಟಿಸಿ ಮಾತನಾಡಿ ಪಶ್ಚಿಮ ವಿಭಾಗದ ಸರ್ಕಲ್ ಇನ್ಸ್ಪೆಕ್ಟರ್ ಉಮೇಶ್ ನಾಯಕ್ ಮಾತನಾಡಿ, ಚಾಲಕರು ಸದೃಢವಾಗಿದ್ದು ವಾಹನ ಚಲಾಯಿಸಿದರೆ ಯಾವುದೇ ಅಪಘಾತ ನಡೆಯುವುದಿಲ್ಲ ಎಂದರು. ಸದೃಢ ಆರೋಗ್ಯದ ಕಡೆ ಪ್ರತಿಯೊಬ್ಬ ಚಾಲಕರು ಹೆಚ್ಚು ಗಮನ ಹರಿಸಬೇಕು ಎಂದು ಹೇಳಿದ ಅವರು, ವಾಹನ ಚಲಾಯಿಸುವ ಸಂದರ್ಭದಲ್ಲಿ ಮದ್ಯ ಸೇವನೆ ಮಾಡಿದರೆ ನಮ್ಮ ಜೀವಕ್ಕೆ ನಾವೇ ಕಂಟಕವಾಗುತ್ತೇವೆ ಎಂದರು. ಪಶ್ಚಿಮ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಅಮರಪ್ಪ ದಳವಾಯಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ದರು. ಪೊಲೀಸ್ ಇಲಾಖೆಯಿಂದ ನಡೆದ ನೇತ್ರ ತಪಾಸಣೆಯಲ್ಲಿ ಆಟೋ ಚಾಲಕರು ಸೇರಿದಂತೆ ವಿವಿಧ ವಾಹನಗಳ ಚಾಲಕರು ನೇತ್ರ ತಪಾಸಣೆ ಮಾಡಿಸಿಕೊಂಡರು. 100+ ಚಾಲಕರು ಭಾಗವಹಿಸಿದ್ದರು. ಡಿಎನ್ ಮಾಡಿಸ್ಕೊಳಕ್ ಹೋದಾಗ ಪ್ರತಿಯೊಬ್ಬರಿಗೆ ಫಸ್ಟ್ ಟೆಸ್ಟ್ ಆಗೋದೇ ನಿಮ್ಮ ಐ ಟೆಸ್ಟ್ ಆಗುತ್ತೆ. ನಿಮ್ಗೆ ನಿಮ್ಗೆ ಗೊತ್ತಾಗಿ ಆಗ್ತದೋ ಗೊತ್ತಿಲ್ಲದೆ ಆಗ್ತದೋ ಫಸ್ಟ್ ಐ ಟೆಸ್ಟ್ ಆದ ನೆಕ್ಸ್ಟ್ ಅವ್ರು ದೂರದಿಂದನೇ ಕಾಲ್ ಅದೇನು ಸೈನ್ ಬೋರ್ಡ್ಸ್ ಏನಿರ್ತದೆ ಅದೆಲ್ಲದನ್ನು ಚೆಕ್ ಆಗ್ತದೆ. ಅದನ್ನೆಲ್ಲ ನೀವು ಗುರುತಿಡಬೇಕಾಗ್ತದೆ, ಯಾವ ಕಲರ್ ಗುರುತಿಡಬೇಕಾಗುತ್ತೆ ಅದೆಲ್ಲ ಆದ ನಂತರನೇ ನಿಮ್ಗೆ ಡಿಎಲ್ ಇಶ್ಯೂ ಆಗ್ತದೆ. ಎಷ್ಟೋ ಸಾರಿ ನಿಮ್ಗೆ ಗೊತ್ತೇ ಇರೋದಿಲ್ಲ ಕಲರ್ ಬ್ಲೈಂಡ್ನೆಸ್ ಅಂತ. ಮೋಸ್ಟ್ ಒಬ್ಬ ಡಿಎಲ್ ತಗೊಳ್ಳಿಕ್ಕೆ ಡಿಎಲ್ ಏ ಕೊಡಂಗಿಲ್ಲ ಅವ್ರಿಗೆ ಕಲರ್ ಬ್ಲೈಂಡ್ನೆಸ್ ಅನ್ನುವಂಥದ್ದು. ಬಹಳಷ್ಟು ಜನಕ್ಕೆ ಕಲರ್ ಬ್ಲೈಂಡ್ನೆಸ್ ಇರುತ್ತೆ, ಗೊತ್ತೇ ಇರೋದಿಲ್ಲ ಅವ್ರಿಗೆ. ರೆಡ್ ಕಲರ್ ಯೆಲ್ಲೋ ಕಲರ್ ಕನ್ಫ್ಯೂಷನ್ ಆಗ್ತದೆ, ಕೆಲವೊಬ್ರಿಗೆ ಯೆಲ್ಲೋ ಕಲರ್ ಗ್ರೀನ್ ಕಲರ್ ಕನ್ಫ್ಯೂಷನ್ ಆಗ್ತದೆ. ಸೊ ನಮ್ಮ ಪಿ ಎಸ್ ಐ ರಿಕ್ರೂಟ್ಮೆಂಟ್ ಅಲ್ಲಿ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ಅವ್ರ ರಿಕ್ರೂಟ್ಮೆಂಟ್ ಆಗಿರ್ತದೆ, ಇಂಡಿಯನ್ ಮೆಡಿಕಲ್ ಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ ಕಲರ್ ಬ್ಲೈಂಡ್ನೆಸ್ ಇದೆ ಅಂತಂದ್ರೆ ಪಾಪ ಅಂತ ಒಂದು ಇದರಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಅಥವಾ ಆಟೋ ಚಾಲಕರಿಗಾಗಲಿ ಇದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾಕೆ ಅಂತಂದ್ರೆ ಅವರು ಬಹಳಷ್ಟು ಜನರ ಜೀವನ ಅವ್ರ ಕೈಯಲ್ಲಿರುತ್ತೆ, ಬಹಳಷ್ಟು ಜನರ ಜೀವ ಅವ್ರ ಕೈಯಲ್ಲಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ಪ್ರತಿ ವರ್ಷ ನೇತ್ರ ತಪಾಸಣಾ ಶಿಬಿರ ಹಮ್ಮಿಕೊಂಡು ನಾವು ಜನರ ಜೀವ ರಕ್ಷಣೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇದೊಂದು ಕಾರ್ಯ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ನಾವೇನು ರಸ್ತೆ ಸುರಕ್ಷತಾ ಸಪ್ತಾಹವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅಂತ ಒಂದು ಸಂದರ್ಭದಲ್ಲಿ ಏನು ಪ್ರತಿ ವರ್ಷ ನಾವು ಬರೀ ಕೇಸಸ್ ಹಾಕೋದು, ಅವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳುವಂಥದ್ದು, ಅವ್ರಿಗೆ ದಂಡ ವಿಧಿಸುವಂಥದ್ದು ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಂಪ್ರಾಟ್ ನ್ಯೂಸ್, ದಿ ವಾಯ್ಸ್ ಆಫ್ ಪಬ್ಲಿಕ್.